DMW, the video streaming app, download now. ಸುಮಾರು ಆಯ್ತು ರೀ, ಒಂದು 200 ಮೇಲೆ ಸಿನಿಮಾಗಳು ಮಾಡಿದ್ದೀನಿ. ಆ್ಯಂಡ್ ಸೀರಿಯಲ್ ಅಂತೂ 500 ಏನೋ ಅದರ ಮೇಲೆ ಬಂದಿದೆ. ಸುಮಾರು 1988 ನಂದು ಫಸ್ಟ್ ಸೀರಿಯಲ್ಲು ಕೃಷ್ಣ ನೀ ಬೇಗನೆ ಬಾರು ಅಂತ. ಆವಾಗ ಅದು ಪೈಲಟ್ ಮಾಡಿದಾಗ ಏನೂ ಇರಲಿಲ್ಲ. ಸೊ ಇವರು ಮತ್ತೆ ಶೂಟಿಂಗ್ ಶುರು ಮಾಡೋ ಹೊತ್ತಿಗೆ ನಂಗೆ 21 ದಿವಸದ ಮಗು ಇತ್ತು, ನನ್ನ ಮಗ. ಸೊ ಹೆಚ್ ವಿ ಪ್ರಕಾಶ್ ಅಂತ ಇಲ್ಲ ಪಾಪ ಆತ, ಆತ ಬಂದು ಹೇಳಿದ್ರು HMK ಮೂರ್ತಿ ಅಂತ ಅವ್ರದ್ದು ಬ್ಯಾನರಲ್ಲಿ ಆಗಿದ್ದಿದ್ದು. ಅವ್ರು ಬಂದು ಹೇಳಿದ್ರು, ಶೋಭಾ ಅವರೇ ಇನ್ನು ನೆಕ್ಸ್ಟ್ ವೀಕಿಂದ ಶೂಟಿಂಗ್ ಸ್ಟಾರ್ಟು. ನಾನು ಹೇಳಿದೆ ನಮ್ಮಲ್ಲೆಲ್ಲ ಬಾಣಂತಿ ಹೊರಗಡೆ ಬರೋ ಹಾಗಿಲ್ಲಪ್ಪ, ಈ ಜಸ್ಟ್ 21 ಡೇಸ್ ಮಗು, ನಾನು ಆಗಲ್ವಲ್ಲ ಅಂದರೆ ಯೋ ಆಗಲ್ಲಪ್ಪ, ನಾವು ಎಲ್ಲ ಡೇಟ್ ಕೊಟ್ಬಿಟ್ಟಿದ್ದಾರೆ, ಅವಾಗ ದೂರದರ್ಶನ್ಗೆ ಡೇಟ್ ಕೊಟ್ಬಿಟ್ಟಿದ್ದಾರೆ, ನೀವು ಬರಲೇಬೇಕು ಅಂದರು. ಆಮೇಲೆ ನಮ್ಮ ಹಸ್ಬೆಂಡ್ ಹೇಳಿದ್ರು, ಇಲ್ಲ ನಾವು ಹಿಂಗೆ ಬಾಣಂತಿ ಅಡುಗೆನೇ ಬೇರೆ ಇರುತ್ತೆ, ಸೊ ಆ್ಯಂಡ್ ಗಾಳಿಗೆಲ್ಲ ಓಡಾಟ ಎಲ್ಲ ಕಷ್ಟ ಆಗುತ್ತೆ ಅಂತ. ಇಲ್ಲ ಸರ್, ನಾವು ಕಾರ್ ಕಳಿಸ್ತೀವಿ, ಬಾಣಂತಿ ಅಡುಗೆ ಮಾಡಿಸ್ತೀವಿ ಎಲ್ಲ ಹೇಳಿದ್ರು. ಆ್ಯಂಡ್ ಅವೆಲ್ಲ ಮಾಡಿದ್ರು ಪಾಪ, ಸುಳ್ಳು ಹೇಳಬಾರ್ದು, 15 ದಿವಸ ಮಾಡಿದ್ರಂತೆ. ಆ್ಯಂಡ್ ಫ್ರಮ್ 16 ಡೇ ಶೋಭಾ ಕಾರು ಏನು ಸಾಮಾನೆಲ್ಲ ತರಕ್ಕೆ ಹೋಗಿದ್ದೆ, ನೀವು ಆಟೋಲಿ ಬಂದುಬಿಡ್ತೀರಾ ಅಂದರು. ಆ್ಯಂಡ್ ಆಟೋಲಿ ನಾನು ನಮ್ಮ ತಂದೆ ಮಗುನ ಹಿಂಗೆ ಇಟ್ಕೊಂಡು ಹೋದೆ, ಬಿಕಾಸ್ ನಾ ಫೀಡ್ ಮಾಡ್ತಿದ್ದೆ ಅವ ಮಗುಗೆ. ಸೊ ಕರ್ಕೊಂಡು ಹೋದೆ ಅವನು ಆಟೋದನು ಹೋಗಿ, ಅವ್ರ ಅಲ್ಸೂರಲ್ಲಿ ಶೂಟಿಂಗ್ ಇದ್ದಿದ್ದು ಅವ್ರ ಮನೇಲೇ ಹೋಗಿ ಒಂದು ಫುಟ್ಪಾತ್ ಹತ್ತಿಸ್ಬಿಟ್ಟ, ಹಿಂಗೆ ಮಗುನ ಗಟ್ಟಿ ಹಿಡ್ಕೊಂಡು ಗೊತ್ತ, ಇಲ್ಲಾಂದ್ರೆ ಚಿಂಬಿಟ್ಟಿರೋದು ಮಗು, ನಾನು ನಮ್ಮಪ್ಪ. ಆಮೇಲೆ ಬಂದು ಹೇಳಿದೆ, ನೋಡಿ ಕಮಲ್ ಹಿಂಗಾಯಿತು ಅಂದರೆ, ಅಯ್ಯೋ ಮಗು ಆಯ್ಸ್ ಚೆನ್ನಾಗಿದೆ ಬಿಡಿ ಅಂತ. ನಾವು ಹೀ ಈಸ್ 32 ಇಯರ್ ಓಲ್ಡ್, ನಾವು ಹೀ ಈಸ್ ಇನ್ ಕೆನಡಾ. ಸೊ ಹೀಗಾಗಿ ಎಲ್ಲ ಮಾತಿಗೆ ಹೇಳ್ತೀನಿ ಆಯಿತು. ಅದರಲ್ಲೂ ಅಮ್ಮನೇ ನಾನು ಈಗ ನಿಮ್ಮ ರಚಿತಾರಾಮ್, ಓಕೆ ರಚಿತಾರಾಮ್ ಅಪ್ಪನಿಗೆ ನಾನು ಅಮ್ಮ, ಓಕೆ. ಆ್ಯಂಡ್ ಗೋಟೂರಿ ಅವರು ಅಪ್ಪ ಆಗಿದ್ದರು. ಸೊ ಅದು ಡ್ಯಾನ್ಸ್, ಅದರ ಡ್ಯಾನ್ಸ್ ಇದ್ರದ್ದೇ ಒಂದು ಕ್ಲಾಸಿಕಲ್ ಬೇಸ್ಡ್ ಇದು ಕೃಷ್ಣ ನೀ ಬೇಗನೆ ಬಾರೋ ಅಂತ. ಸೊ ಸುಮಾರು ವರ್ಷ ಬಂತದು, ನಾನು 1 ಮಂತ್ ಮೇಲೇ ಅದು ಶೂಟಿಂಗ್ ಮಾಡಿದೆ ಅದರಲ್ಲಿ. ಎಲ್ಲ ಚೆನ್ನಾಗಿತ್ತು, ಬಟ್ ಆವಾಗೆಲ್ಲ ಏನು ಗೊತ್ತಾ ಅನಿತಾ, ಜಸ್ಟ್ ನಮಗೆ ಹಬ್ಬಬ್ಬ ಅಂದರೆ 300-500 ಈಗೇನಿಲ್ಲ, ಪರ್ ಡೇ ಎವ್ರಿಬಡಿ ಈಸ್ ಟೇಕಿಂಗ್ 12,000, 12K, 10K. ಓ ಮೈ ಗಾಡ್, ನಮಗಿಲ್ಲಪ್ಪ, ನಮಗೇನು 500, 1,000, 1,500. ಈಗ ರೀಸೆಂಟ್ ನಾವು ಶ್ರೀರಸ್ತು ಶುಭಮಸ್ತು ಶ್ರುತಿ ನಾಯ್ಡುದು ಮಾಡಿದ್ಮೇಲೆ ಸ್ವಲ್ಪ ಒಂದು ಅಮೌಂಟ್ ಅಂತ ಬಂತೆ ಹೊರತು, ಅದಕ್ಕೆ ನಾವಾಗಿ ಕಾರ್ ಇಲ್ಲ ಏನಿಲ್ಲ. ನಮ್ಮ ಪಾಡಿಗೆ ನಾವು, ನಮ್ಗೆ ಹಿಂದೆ ಛತ್ರಿ ಹಿಡಿಯೋರಿಲ್ಲ, ಮೇಕಪ್ ಮಾಡೋರಿಲ್ಲ, ನಮ್ಮ ಪಾಡಿಗೆ ನಾವು ಹೋಗೋದು ಶೂಟಿಂಗ್ ಮಾಡೋದು ವಾಪಸ್ ಬರೋದು ಅಷ್ಟೇ, ಜೊತೆಗೆ ಬರಲ್ಲ. ಯಾಕೆ ಬರಬೇಕು ನಮ್ಮ ಪಾಡಿಗೆ ನಾವು ಹೋಗೋದು, ನಮ್ದು ಏನು ಕೆಲಸ ಇದೆಯೋ ಅದು ಮುಗಿಸ್ಕೊಂಡು ಬರೋದು ಅದ್ರ ಜೊತೆ ಯಾಕೆ ಬೇಕು ಅಲ್ವಾ. ಹೀಗಾಗಿ ಮೊದಲಿಂದನೂ ಅಷ್ಟೆ, ನಾನು ಒಬ್ಬಳೆ, ಅವಾಗ ಒಬ್ಬಳೆ ಹೋಗ್ತಿದ್ದೆ ಶೂಟಿಂಗ್ ಮುಗಿಸ್ಕೊಂಡು. ಆದ್ರೆ ಮಾತ್ರ ಒಂದು ಕಂಡೀಷನ್, ನನಗೆ ಕಾರ್ ಕಳಿಸ್ಬೇಕು, ಯಾಕಂದ್ರೆ ನನ್ನ ಹತ್ರ ಕಾರ್ ಇಲ್ಲ. ಶೂಟಿಂಗ್ ನೀವು ಅಲ್ಲಿ ಬಂದುಬಿಡಿ, ಇಲ್ಲಿ ಬಂದುಬಿಡಿ, ಬಸ್ ಹತ್ಕೊಂಬನ್ನಿ, ಆಟೋ ಹತ್ಕೊಂಬನ್ನಿ. ನೋ, ಮೊದಲಿಂದನೂ ನಂಗೆ ಈ ಅಸಿಸ್ಟೆಂಟ್ ಆಗಲಿ, ಒಂದು ಮೇಕಪ್ ಮ್ಯಾನು, ಛತ್ರಿ ಹಿಡಿಯೋರು ಅವ್ರನ್ನೆಲ್ಲ ಹಂಗೆ ಇಟ್ಕೊಳಂಗೆ ಅಭ್ಯಾಸವೇ ಇಲ್ಲ. ಬಿಕಾಸ್ ನಾವು ಬಂದಿದ್ದೇನೆ ಸಪೋರ್ಟಿಂಗ್ ಆರ್ಟಿಸ್ಟ್ ಆದ್ದರಿಂದ ನಮ್ಗೆ ಅವೆಲ್ಲ ಬೇಕಾಗೂ ಇರಲಿಲ್ಲ. ಒಬ್ಬರೇ ಬರೋದು, ಶೂಟಿಂಗ್ ಮುಗಿಸ್ಕೊಳ್ಳೋದು, ನಮ್ಮ ಕೆಲಸ ಆಯ್ತಾ, ಸೀದಾ ಮನೆಗೆ ಹೊರಡುವ ಅಷ್ಟೇ. ಹೀಗಾಗಿ ಶೋಭಾ ರಾಘವೇಂದ್ರನೇ ಬೇಕು ಅಂದರೆ ಹಂಗೆ ಕರೆಯೋರು ಇದ್ದಾರೆ, ಇಲ್ಲ ಬೇಡ ಅಯ್ಯೋ ಅವ್ರಿಗೆ ಕಾರ್ ಕಳಿಸ್ಬೇಕಾಗತ್ತಪ್ಪ ಅಂದ್ಕೊಂಡು ಬಿಡೋರು ಇದ್ದಾರೆ. ಅದು ಆಗಿದೆ ನನಗೆ. ಈಗ ಎಷ್ಟೋ ಒಂದು ಸೀರಿಯಲ್ಗಳಲ್ಲಿ ನಾವು ನಾಳೆ ನಮ್ಗೆ ಕಾರ್ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ, ಅಷ್ಟೊತ್ತಿಗೆ ಇನ್ಯಾರೋ ನಮ್ಮ ಆರ್ಟಿಸ್ಟ್ಗಳಲ್ಲೇ ಇನ್ಯಾರೋ ಫೋನ್ ಮಾಡಿ ಅಯ್ಯೋ ಎಷ್ಟು ಹೇಳಿದ್ರು ಸರ್ ಇಷ್ಟ, ಅಯ್ಯೋ ನಂಗೆ ಏನು ಬೇಡ ಹಾಗೆ ಬಂದು ನಾನು ಆ್ಯಕ್ಟ್ ಮಾಡ್ತೀನಿ ಸರ್ ಅನ್ನೋರು ಇದ್ದಾರೆ. ಆ ಥರನೂ ಬೇಕಾದಷ್ಟು ಹೊಡೆತುಗಳು ಬಿದ್ದಿದೆ. ಬಟ್ ಒಂದೇನೆಂದರೆ ಸುಮಾರು ನಮ್ಮ ಆ್ಯಕ್ಟಿಂಗಿಂದ ಒಂದು ಫಸ್ಟ್ ಟೇಕ್ ಮಾಡಿಬಿಡ್ತಾರೆ, ಆ ಥರ ಎಲ್ಲ ಆಗೋದ್ರಿಂದ ಅಯ್ಯೋ ಬೇಗ ಅತ್ಲಾಗೆ ಕೆಲಸ ಮುಗಿದ್ರೆ ಸಾಕು, ನಮ್ಮ ಪಾಡಿಗೆ ನಾವು ಬೇಗ ಬೇಗ ಪ್ಯಾಕಪ್ ಮಾಡ್ಕೊಂಡು ಹೋಗಬೇಕು ಅನ್ನೋರು ಇರ್ತಾರೆ. ಸೊ ಹೀಗಾಗಿ ನನಗೇನಂದರೆ ಒಂದು ಕೆಲಸದವಳು ಪಾತ್ರ ಆದರೂ ಸರಿ, ರಾಣಿ ಪಾತ್ರ ಆದರೂ ಸರಿ, ಈ ಥರ ಅತ್ತೆ ಪಾತ್ರ, ಕೆಟ್ಟವಳು ಒಳ್ಳೆಯವಳು ಅಂತ ಏನಿಲ್ಲ, ಅದು ಒಂದು ಪಾತ್ರ ಅಷ್ಟೇ. ನಾವು ಅದಕ್ಕೆ ನಾವು ಜೀವ ತುಂಬಿದ್ರಷ್ಟೇ ಅದರದ್ದು ಕಥೆ ಆಗಲಿ ಇದಾಗಲಿ ನಿಮಗೆ ಅದು ಅರ್ಥ ಆಗುತ್ತೆ. ಇಲ್ಲ ನಾವು ಸುಮ್ಮನೆ ಏನೋ ಒಂದು ಕೊಟ್ರ ಹಾಂ ದಬ 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 ಓದ್ಬಿಟ್ಟು ಹೋಗ್ಬಿಟ್ರೆ ಅದರಲ್ಲಿ ಏನು ಸಾರನೇ ಇರಲ್ಲ. ಆದ್ದರಿಂದ ಸೊ ಮೊದಲಿಂದನೂ ಅಷ್ಟೇ, ಆ್ಯಕ್ಚುಲಿ ಕೆಲವು ಇದರಲ್ಲಿ ಮಾತ್ರ ಕೆಲವು ನಾನು MS ಸತ್ಯು, ಗಿರೀಶ್ ಕಾರ್ನಾಡ್, ನಾಗಾಭರಣ, ಆಮೇಲೆ ಸುಮಾರು ದೊಡ್ಡ ದೊಡ್ಡ ಅರುಣ ವಿಕಾಸ್ ಅಂತ ಹಿಂದಿ ಡೈರೆಕ್ಟ್ರು,
ಆಮೇಲೆ ಒಂದು 7-8 ಸಾಕ್ಷ್ಯಚಿತ್ರಗಳನ್ನೂ ಮಾಡಿದ್ದೀನಿ ಟಿ ಎಸ್ ರಂಗ ಅವ್ರದ್ದೆಲ್ಲನು. ಆ್ಯಂಡ್ ಸಿನಿಮಾಗಳಲ್ಲೂ ಅಷ್ಟೇ, ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಡೈರೆಕ್ಟ್ರ್ ಇದರಲ್ಲೂ ಆ್ಯಕ್ಟ್ ಮಾಡಿದ್ದೀನಿ ನಾನು. ಆ್ಯಂಡ್ ಇವ್ರದ್ದು ದೊರೆ ಭಗವಾನ್ ಅವ್ರದ್ದು ನಾನು ನೀನಕ್ಕರೆ ಹಾಲು ಸಕ್ಕರೆ ಅದರಲ್ಲೂ ಆ್ಯಕ್ಟ್ ಮಾಡಿದೆ. ಆ್ಯಂಡ್ ಇವರು ಎಮ್ ಎಸ್ ಸತ್ಯವ್ರದ್ದು ಒಂದು ಮೋಟೆರಾಮ್ ಸತ್ಯಾಗ್ರಹ ಅಂತ ಹೇಳಿ ಒಂದು, ಅದರಲ್ಲಿ ಚಮೇಲಿ ಜಾನ್ ಒಂದು, ಅವಳು ಶೀಸ್ ಪ್ರಾಸ್ಟಿಟ್ಯೂಟ್, ಅದು ಡ್ಯಾನ್ಸ್ ಡ್ರಾಮಾ ಅದು, ಅದು ಮಾಡಿದೆ. ಈಗಲೂ ಸುಧಾ ಬರ್ಗೂರು ಅವ್ರು ಯಾವಾಗಲೂ ಅಂತಾರೆ, ಶೋಭಾ ನೀನು ಮಾಡ್ದಂಗೆ ಚಮೇಲಿ ಜಾನ್ ಯಾರ ಕೈಲೂ ಆಗಲಿಲ್ಲ ಕಣೆ ಅಂತ. ಸೊ ಆ ಚಂಬಕ್ ಚಲೋ ಇದ್ರೇ ಆ ಥರ ರೋಲ್ಗಳಿಗೆ ಸೂಟ್ ಆಗುತ್ತೆ. ನಾವು ಸುಮ್ಮನೆ ಅಲ್ಲೂ ಮಡಿವಂತಿಕೆ ಎಲ್ಲ ತೋರಿಸಿ ಹಿಂಗೆ ಹಿಂಗೋ ಸುಮ್ಮನೆ ಹಾಂ ಹೌದಪ್ಪ ಹಿಂಗೆ ಹಿಂಗೆಲ್ಲ ಮಾಡ್ಕೊಂಡಿದ್ರೆ ಯಾರೂ ನೋಡಲ್ಲ ಆ ರೋಲ್ಗಳನ್ನ ಆ ಥರ. ಬಟ್ ಆ ಥರ ಇನ್ನೊಂದು ನನಗೆ ಸ್ವಲ್ಪ ಚಾಲೆಂಜಿಂಗ್ ಆಗಿ ಬಂದಿದ್ದು ಅಂದರೆ ಒಂದು ಸಿನಿಮಾ ಕಥೆಯಲ್ಲಿ, ಅದರಲ್ಲೂ ಅಷ್ಟೇ ಪ್ರಾಸ್ಟಿಟ್ಯೂಟ್ ಹೆಡ್ ಆಗಿ ಆ್ಯಕ್ಟ್ ಮಾಡಿದೆ, ಫಣಿ ರಾಮಚಂದ್ರ ಅವರ ಡೈರೆಕ್ಷನ್ನು, ಅನಂತ್ ನಾಗ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ನಾನು. ತುಂಬ ಚೆನ್ನಾಗಿತ್ತು, ಎಲ್ಲ ಸುಮಾರು ಅನುಭವಗಳಾಗಿದೆ ರೀ. ಹಂಗೆ ನೋಡೋಕೆ ಹೋದರೆ ಜಾಸ್ತಿ ನನಗೆ ಯೋಗಿಳಂತ ಕೆಟ್ಟವಳಪ್ಪ ಅಂತ ಹಲ್ಲು ಕಡಿಯೋ ಹಂಗಾಗಿದ್ದು ರಂಜಿತಾ, ಅಂದರೆ ಜೈರಾಮ್ ಅವರ ಸಿನಿಮಾಯಿಂದ. ಸೊ ಎಲ್ಲೇ ನಾವು ಆ್ಯಕ್ಚುಲಿ ನಾವು ಎಲ್ಲೇ ಶೂಟಿಂಗ್ ಹೋದ್ರೂ ನಾವು ಫಸ್ಟು ಮನೆಯವ್ರನ್ನೆಲ್ಲ ಪರಿಚಯ ಮಾಡ್ಕೊಂಡ್ಬಿಡ್ತೀವಿ, ಯಾಕಂದರೆ ನಮ್ಮ ಬಾತ್ರೂಮ್ಗೆ ಹೋಗಬೇಕಾಗತ್ತೆ, ಕಾಫಿ ಏನಾದರೂ ಬೇಕಾಗತ್ತೆ ಸಮಟೈಮ್ಸ್ ಹಾಗೆ. ಬಟ್ ಒಂದು ಮನೆಗೆ ಇಲ್ಲೇ ಯಾವುದೋ ಒಂದು ಇದ್ರ ಹತ್ರಪ್ಪ ಕನಕ್ಪುರದಿಂದ ಆ ಕಡೆ ಒಂದು ಕಡೆ ಶೂಟಿಂಗ್ ಹೋದ್ವಿ. ಹೋದರೆ ಎಲ್ಲರೂ ಹೋದ ತಕ್ಷಣ ಎಲ್ಲರೂ ನಕ್ಕೊಂಡು ಮಾತಾಡಿಸಿದ್ದಾರೆ. ಆ ಮನೇಲಿ ಒಂದು ಅಜ್ಜಿ ಇತ್ತು, ಅಜ್ಜಿ ಮಾತ್ರ ಮತ್ತೆ ಇವಳು ಬಂದ್ಲ ಹಾಕು ಬಾಗ್ಲು ಅನ್ನೋ ಥರ, ನಾನೇನು ಮಾಡಿದ್ದೀನಪ್ಪ ಅಂತ. ಆಮೇಲೆ ಪಾಪ ಸೊಸೆ ಬಂದು ಹೇಳಿದ್ಲು, ಏನು ಅನ್ಕೋಬೇಡಿಮ್ಮ, ಅವ್ರು ರಂಜಿತಾ ಅಲ್ಲಿ ನಿಮ್ಮನ್ನು ನೋಡ್ಬಿಟ್ಟು ಅವ್ರಿಗೆ ಕಂಡ್ರಾಗಲ್ಲ ನಿಮ್ಮನ್ನು, ನೀವು ಅಷ್ಟೊತ್ತಿಗೆ ಬೆಂಕಿ ಹಚ್ಚಿದ್ದೆಲ್ಲ ಅವ್ರಿಗೆ ತುಂಬ ಕೋಪ ಇದೆ ಅಂತ. ಅಯ್ಯೋ ಒಂದು ಸಿನಿಮಾ ಹೋಗಲಿ ಬಿಡಿ, ಅಟ್ಲೀಸ್ಟ್ ನಾನೊಂದು ಇದು ಕೊಟ್ಟನಲ್ಲ ಅನ್ನಿಸ್ತು ನನಗೆ, ಪಾತ್ರಕ್ಕೆ ಜೀವ ತುಂಬಿದೆ ಅಂತ ಅನ್ನಿಸ್ತು ನನಗೆ. ಬಟ್ ಆಮೇಲೆ ಅವರು ಆದ್ರೂ ಆ ಅಜ್ಜಿ ನನ್ನನ್ನು ಜಾಸ್ತಿ ಸರಿಯಾಗಿ ಮತ್ತೆ ಆಡಿಸ್ಲಿಲ್ಲ. ಆ್ಯಂಡ್ ನಾನು ಇನ್ನೊಂದು ಮನೆಗೆ ಶಿಫ್ಟ್ ಆದೆ. ಬಟ್ ಆ ಥರ ಎಲ್ಲ ಆಗಿದೆ. ಆಮೇಲೆ ಇನ್ನೊಂದು ಸರ್ತಿ ನಾನು ಕಾಂಪ್ಲೆಕ್ಸಲ್ಲಿ ಓಡಾಡ್ತೀವಿ ಹೋಗ್ತಾ ಇದ್ದೆ ನಾನು ಶಾಪಿಂಗ್ಗೆ, ನಾವು ಏನಿಲ್ಲ ಆರಾಮ್ಸೆ ಆಟೋ ಕ್ಯಾಬ್ಗಳಲ್ಲಿ ಓಡಾಡ್ತಾ ಇರ್ತೀನಿ. ಅಲ್ಲಿ ಇದಕ್ಕೆ ಹೋಗಿದ್ದೆ ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸು, ಡಬ್ ಅಂತ ಯಾರೋ ಹೊಡೆದ್ರು ಹಿಂದೆ, ನೋಡಿದ್ರೆ ಒಂದು 65 ವರ್ಷದ ಹೆಂಗ್ಸ. ಆವಾಗಿನ ನನಗೆ ಒಂದು ಐ ವಾಸ್ ಜಸ್ಟ್ 45 ಏನೋ, ನನಗೆ 65 ವರ್ಷದ ಹೆಂಗ್ಸು ಪಟ್ ಅಂತ ಹೊಡೆದ್ರು. ಏನಂದರೆ ಏನು ಗಂಡ್ಮಕ್ಳು ಇದೆಯಾ ನಿಮಗೆ ಅಂತಂದರು. ಹಾಂ ಒಬ್ಬ ಮಗ ಇದ್ದಾನೆ ರೀ, ಇಬ್ಬರು ಹೆಣ್ಮಕ್ಳು ಅಂತಂದರೆ. ಹ್ಞೂ ಯಾರು ಹೆಣ್ಣು ಕೊಡಲ್ಲ, ಏನು ಹೆಂಗೆ ಗೋಳಿಕೊಂಡಿದ್ಯಾ ಹುಡುಗಿನ ಪಾಪ ಅಂತಂದರು. ಅದೇ ಪರವಾಗಿಲ್ಲ ಬಿಡು ಅಂತ. ಆಮೇಲೆ ನೋಡಿದ್ರೆ ಅವರೇ ನನ್ನ ಮಗನೇ ನೋಡ್ಕೊಂಡ, ಸೊಸೆನೂ ಚೆನ್ನಾಗಿದ್ದಾಳೆ ಆರಾಮಾಗಿದ್ದಾರೆ. ಸೊ ಈ ಥರ ಸುಮಾರು ಕೆಲವರೆಲ್ಲ ಎಷ್ಟು ನಮ್ಮನ್ನು ನಿಜ ಅಂದ್ಕೊಂಡ್ಬಿಡ್ತಾರೆ ಅಂದರೆ, ಏ ಇವಳು ಬಂದ್ರೇ ಹಿಂಗೇನೋ. ಇನ್ನು ಕೆಲವರು ಅಯ್ಯೋ ನಿಮ್ಮ ನೋಡಿದ್ರೆ ಅನಿಸೋದೇ ಇಲ್ಲ ಮೇಡಮ್, ಎಷ್ಟು ಸಾಫ್ಟ್ ಇದ್ದೀರಾ ನೀವು. ನನಗೆ ಯಾರಾದರೂ ಜೋರಾಗಿ ರೇಗಿದ್ರೆ ನಂಗೆ ಬಳಬಳಬಳ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಆ ಥರದವಳು. ಬಟ್ ಅಲ್ಲಿ ಪಾತ್ರ ಕೊಟ್ಟಾಗ ಮಾತ್ರ ಸಖತ್ತಾಗಿ ಜೋರು ಮಾಡ್ತೀನಂತೆ. ಖಂಡಿತ ಹೌದು ಹೌದು. ಸೊ ಈ ಎಕ್ಸ್ಪ್ರೆಷನ್ ಮುಖದ ಮೇಲೆ ಕೊಡುವಂಥ ಒಂದು ಎಕ್ಸ್ಪ್ರೆಷನ್, ಅದು ಎದುರಿಗಿರೋರಿಗೆ ಇಫೆಕ್ಟಿವ್ ಆಗೋ ಥರ, ಸೊ ಅದು ಬಂದದ್ದು ಹೇಗೆ ಅಂತ? ಅದು ನಮಗೆ ಬೆನಕ ನಾಟಕಗಳಿಂದನೇ ಅಂತ ಹೇಳ್ಬೋದು. ಜೊತೆಗೆ ಈ ಪಾತ್ರಕ್ಕೆ ಇದ್ದಿದ್ದರೆ ಹೇಗಿರುತ್ತೆ, ನನಗೆ ಸರಿತಾ ಅನ್ಕಂಡ್ರೆ ತುಂಬ ಇಷ್ಟ. ನಾನು ಮೊದಲಿಂದಾನು ಸರಿತಾ ಪಿಕ್ಚರ್ಗಳು ನೋಡಿಕೊಂಡೇ ಬೆಳೆದವಳು ನಾನು, ಹಂಗೆ ನೋಡೋಕ್ಕೆ ಹೋದರೆ ನಾನು ತುಂಬ. ಆಮೇಲೆ ನನ್ನನ್ನು ಕೆಲವು ಸರ್ತಿ ನಾನು ಅವಾಗ ಇನ್ನೂ ಗುಂಡು ಗುಂಡಿಗಿದ್ದೆ. ಸೊ ಎಲ್ಲರೂ ಸ್ವಲ್ಪ ಸರಿತಾ ಥರ ಇದೆಯಾ ಅಂದರು, ಸ್ವಲ್ಪ ಅದೇ ಥರ ಸ್ಟೈಲು ಮಾಡೋದು ಎಲ್ಲ ಮಾಡ್ತಾ ಇದ್ದೆ. ಬಟ್ ಅದೇನು ಒಂದು ಅದಾಗದೇ ಬಂತು, ನಾನು ಯಾವ ಕ್ಲಾಸ್ಗೂ ಹೋಗಿಲ್ಲಪ್ಪ. ಆಮೇಲೆ ಇನ್ನೊಂದೇನಾಯ್ತು ಅಂದರೆ, ನಮ್ಗೆ ಆಕಾಶವಾಣಿಯಲ್ಲಿ ಮಾಡ್ಯುಲೇಷನ್ ಬಂದಿದ್ದರಿಂದ ಎಕ್ಸ್ಪ್ರೆಷನ್ಸು ಬಂದುಬಿಡುತ್ತೆ ರೀ. ಹಾಗೇ ಇವನ್ ನಾಟಕಗಳಲ್ಲಷ್ಟೇ, ವೈಶಾಲಿಯವರು ಜೋಕುಮಾರ ಸ್ವಾಮಿಯಲ್ಲಿ ಗೌಡ್ತಿ ರೋಲ್ ಮಾಡ್ತಾಯಿದ್ರು, ಆಮೇಲೆ ಅದು ಡ್ಯಾನ್ಸ್ ಡ್ರಾಮಾ, ಅವ್ರಿಗೆ ಆಗಲ್ಲ ಅಂದಮೇಲೆ ಸೊ ನಾನು ನೆಕ್ಸ್ಟು ಗೌಡ್ತಿಗೆ ಜಂಪ್ ಆದೆ. ಸೊ ನಾನು ಗೌಡ್ತಿ ರೋಲ್ ಮಾಡ್ತಾಯಿದ್ದೆ. ಅದರಲ್ಲಿ ಶಿವಾನಂದು ಸುಂದರಶ್ರೀ ಅವ್ರ ತಂದೆ ಅವರು ಅಂದರೆ ನನ್ನ ಹಸ್ಬೆಂಡ್ ರೋಲ್ ಮಾಡ್ತಾಯಿದ್ರು, ಸುಂದರ್ ರಾಜು ಬಸಣ್ಣಿಯ ರೋಲೆಲ್ಲ ಮಾಡ್ತಾಯಿದ್ರು. ಸೊ ಸುಮಾರು ವರ್ಷಗಳು ಮಾಡ್ತಾ ಬಂದೆ. ಆ್ಯಂಡ್ ನಾವು ಫಸ್ಟು ಪ್ಲೇ ಮಾಡಿದ್ದು ನಾನು ಕಲ್ಕತ್ತಾದಲ್ಲಿ 83, ಆವಾಗ ನನ್ನ ಮಗಳು ಜಸ್ಟ್ 1 ಇಯರ್, ಅದನ್ನು ಕರ್ಕೊಂಡು ಹೋಗಿದ್ದೆ. ಎಲ್ಲ ಫುಲ್ಲು ಸೆಟ್ಟಲ್ಲಿ ಎಲ್ಲರೂ ಚೆನ್ನಾಗಿ ನೋಡಿಕೊಂಡ್ರು. ಸೊ ಆವಾಗ ನಾನು ಫಸ್ಟು ಜೋಕುಮಾರ್, ಆ್ಯಕ್ಚುಲಿ ಅವತ್ತು ಗಿರೀಶ್ ಕಾರ್ನಾಡೆ ಮಾಡೋದಿತ್ತು, ಆಮೇಲೆ ಏನೋ ಅವ್ರಿಗೆ ಬೇರೆ ಶೂಟಿಂಗ್ ಬಂತು ಅಂತ ಸೊ ಮಾಮಯ್ಯ ಮಾಡಿದ್ರಲ್ಲಿ ಆವಾಗಿಂದ. ಆಮೇಲೆ ಇವರು ಸೋಮಶೇಖರ್ ಹೆಜ್ಜಿ ಸೋಮಶೇಖರ್ ರಾವ್ ಅವ್ರ ಗೌಡ ಮಾಡ್ತಾ ಬಂದರು. ಹೀಗೆ ಈಗೇನೋ ಗಿರಿ ಮಾಡ್ತಾ ಇದ್ದಾರಂತೆ, ಗಿರಿ ಜೊತೆ ನಾವೊಂದು ಇದು ಗೌಡ್ತಿಯಾಗಿ ಮಾಡಲಿಲ್ಲ. ಈಗ ಸುಮಾರು ಈಗ ಜಸ್ಟು
ಆಮೇಲೆ 2017 ನಾನು ಲಂಡನ್ಗೆ ಹೋದೆ. ಸೊ ಹೀಗಾಗಿ ಅವಾಗ ಸ್ವಲ್ಪ ಗ್ಯಾಪ್ ಆಯಿತು. ಅದಾದಮೇಲೆ ಬಂದಮೇಲೆ ಎಲ್ಲಿ ಮತ್ತೆ ಮಕ್ಕಳು ಬಾಣಂತರ ಮೊಮ್ಮಕ್ಕಳು ಅಂದ್ಕೊಂಡು ಶುರು ಆಗಿಬಿಡ್ತು. ಬಟ್ ಈಗ ರೀಸೆಂಟ್ ಅಂದರೆ ನಾನು ನಂದು ಲಾಸ್ಟ್ ಸೀರಿಯಲ್ ಅಂದರೆ ಶ್ರೀರಸ್ತು ಶುಭಮಸ್ತು ಅಂತ, ಅದರಲ್ಲಿ ನನಗೂ ಚೆನ್ನಾಗಿತ್ತು. ಅದರಲ್ಲಿ ಹೀರೋಯಿನ್ ಅಮ್ಮ ಮಲ್ತಾಯಿ ಪಾತ್ರ, ಇವರು ಹೊನ್ನೊಳ್ಳಿ ಕೃಷ್ಣನ್ ಹೆಂಡತಿ ಪಾತ್ರ ಮಾಡಿದ್ದೆ. ಆಮೇಲೆ ಆ ಟೈಮಲ್ಲಿ ಸ್ವಲ್ಪ ನಮ್ಮ ಮನೆಯವರಿಗೆ ಡಿಸೆಂಬರ್ ನವಂಬರಲ್ಲಿ ನನ್ನ ಮಗನ ಮದುವೆ ಆಯಿತು. ಡಿಸೆಂಬರಲ್ಲಿ ನಮ್ಮ ಹಸ್ಬೆಂಡ್ಗೇನೋ ಸ್ವಲ್ಪ ಹುಷಾರಲ್ದೆ ಬಂತು. ಅವ್ರು ಐ ಸಿ ಯಲ್ಲಿದ್ದರು, ಆ ಟೈಮಲ್ಲಿ ಇವರು ಶೂಟಿಂಗ್ ಕರೆದಿದ್ದರಿಂದ ನಂಗೆ ಅದೊಂದು ಹೋಗೋಕ್ಕಾಗಲಿಲ್ಲ. ಸೊ ಆಮೇಲೆ ನಾನು ಆ ಪಾತ್ರ ಬಿಡಬೇಕಾಗಿ ಬಂತು. ಆಮೇಲೆ ನನ್ನ ಬದಲು ಆಶಾ ರಾಣಿನೋ ಯಾರೋ ಮಾಡಿದ್ರು. ಬಟ್ ಅದೇನಾಗ್ಬಿಡುತ್ತೆ ಗೊತ್ತಾ, ಫಸ್ಟ್ ಈಗ ನಿಮ್ಮನ್ನು ನೋಡಿರ್ತಾರಲ್ವಾ ಎಲ್ರಿಗೂ, ಓ ಆ ಪಾತ್ರಕ್ಕೆ ಆಕೆನೇ ಸರಿ, ಹಾಗೆ ಬಂದುಬಿಡುತ್ತೆ. ಆಕೆ ಚೆನ್ನಾಗಿ ಮಾಡಿರ್ಬೋದು ಇಲ್ಲ ಅಂತಲ್ಲ, ಆದರೂ ಆ ಪಾತ್ರಕ್ಕೆ ಆಕೆ ಮಾಡಿದ್ರೇ ಚಂದ ಅಂತ ಬಂದ್ಬಿಡುತ್ತೆ ಅಷ್ಟೇ. ಹಾಗೆ ಇವಾಗಷ್ಟೇ ನಾನು ಹಂಗೆ ನೋಡೋಕ್ಕೆ ಹೋದರೆ ಗುರುದತ್ತು ಫಸ್ಟು, ಶುಭಮ್ಮ ನಿಮ್ಗೆ ವಾಯ್ಸು ಸಖತ್ತಾಗಿದೆ, ಮಾಟಗಾತಿ ಸುಮಂಗಲಿ ಅಂತ ಒಂದು ಸೀರಿಯಲು, ಅವಾಗಿನ್ನ ಮದುವೆ ಆಗಿತ್ತ ಐ ಥಿಂಕ್ ತುಂಬು ಗರ್ಭಿಣಿ ಇವಳು ಯಾರು ಸ್ವಾತಿ. ಸೊ ಆವಾಗ ಶೂಟಿಂಗ್ ಹೋಗ್ತಾ ಇದ್ದೆ ನಾನು, ಅಲ್ಲೂ ಅಷ್ಟೇ ರಾತ್ರಿನೇ ಶೂಟಿಂಗು, ದಿನ ಮೈನಾವತಿಯವರು ಇರ್ತಾಯಿದ್ರು. ಆಮೇಲೆ ಆ ಗ್ರೂಪು ಎಲ್ಲ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಅಷ್ಟೇ, ಅದರಲ್ಲಿ ಏನಂದರೆ ಫಸ್ಟು ಸ್ವಲ್ಪ ನಕ್ಕು ತೋರಿಸ್ತೀರ ಅಂದರು, ನಕ್ತೀನಿ ಅಂದೆ. ಶುಭಮ್ಮ ಗುರು ಈಗಲೂ ನನ್ನನ್ನು ಹಂಗೆ ಕರೀತಾನೆ, ಶುಭಮ್ಮ ಒಂದು ಸತಿ ನಗಿ ನೋಡೋಣ ಅಂದೆ. ಭಯ ಹೋಗ್ತಾರೆ ಎಲ್ಲ ಹೇಳ್ತಾ ಇದ್ದೆ, ಸಣ್ಣ ಮಕ್ಕಳೆಲ್ಲ ಅಟ್ಟೆ ಗೋವಿಂದ ಸುಸು ಮಾಡ್ಕೊಂಬಿಡ್ತಾವಟ್ಟೆ, ಅಯ್ಯೋ ಅಮ್ಮ ನಮ್ಗೆ ಈ ವಾಯ್ಸೇ ಬೇಕಾಗಿದ್ದಿದ್ದು ಅಂತ ಹೇಳಿಬಿಟ್ಟು ಕಡೆಗೆ ನಾನು ಅದರಲ್ಲಿ ಮಾಟಗಾತಿ ಪಾತ್ರ ಮಾಡಿದೆ. ಅದು ಬಿಟ್ಟರೆ ನೆಕ್ಸ್ಟು ಸುಮಾರು ನಾಟಕಗಳಲ್ಲಿ ಜೋಕುಮಾರ್ ಸ್ವಾಮಿಯಲ್ಲಂತೂ ಇದರಲ್ಲಿ ಗೌಡ್ತಿ ಪಾತ್ರ ತುಂಬ ಚೆನ್ನಾಗಿತ್ತು, ಅದು ಈಗಲೂ ನಂಗೆ ತುಂಬ ಇಷ್ಟ. ಈಗ ಅದರ ನೆಕ್ಸ್ಟು ಒಂದು ಸೂಳೆ ಶಾರಿ ಪಾತ್ರ ಬರುತ್ತೆ, ಅದನ್ನು ಒಂದು ಮಾಡಬೇಕು ಅಂತ ಈಗಲೂ ಆಸೆ ಇದೆ. ಐ ಆಮ್ ರೆಡಿ, ನಾನು ಡ್ಯಾನ್ಸ್ ಡ್ರಾಮಾ ಮಾಡೋಕ್ಕೆ ಈಗಲೂ ರೆಡಿ ಇದ್ದೀನಿ, ಐ ಆಮ್ ಫಿಟ್. SStv ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.